ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಇಂದು ಯಾವ ದಿನ ಗೊತ್ತಾ? ಭಾನುವಾರ. ಭಾನುವಾರ ಬೆಳಗ್ಗೆ ನಾವು ದೇವರ ವಾಕ್ಯವನ್ನು ಕೇಳುತ್ತೇವೆ. ಈ ಭಾನುವಾರ ಏನು ಸ್ಪೆಷಲ್ ಗೊತ್ತಾ ನಿಮಗೆ? ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಅರಸನಾಗಿ ಹೋದದ್ದನ್ನು ನೆನಪಿಸಿಕೊಳ್ಳುವಂತ ಒಂದು ಭಾನುವಾರ. ಯೇಸು ಕ್ರಿಸ್ತನು ಕತ್ತೆ ಮರಿಯ ಮೇಲೆ ಅರಸನಂತೆ ಯೆರೂಸಲೇಮಿನೊಳಗೆ ಹೋದನಲ್ಲ, ಆಗ ಏನು ಮಾಡಿದರು? ಆತನ ಮುಂದೆ ವಸ್ತ್ರಗಳನ್ನು ಹಾಸಿದರು, ಎಲೆ ಚಿಗುರನ್ನೆಲ್ಲ ಕಿತ್ತು ಹಾಕಿದರು, ಆತನಿಗೆ ದೊಡ್ಡ ಘನತೆ ಕೊಟ್ಟು ಏನು ಹೇಳಿದರು? ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕದಲ್ಲಿ ಜಯ ಎಂದು ಆರ್ಭಟಿಸಿದರು. ಮತ್ತಾಯ 21ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಅದು ಹೇಳಲ್ಪಟ್ಟಿದೆ. ಹೊಸನ್ನ ಎಂದು ಆರ್ಭಟಿಸಿ ದೇವರನ್ನು ಸ್ತುತಿಸಿದರಂತೆ. ಈ ಮರಿಯ ಮೇಲೆ ಬರುವಂಥದ್ದು, ಕತ್ತೆ ಮರಿಯ ಮೇಲೆ ಬರುವಂಥದ್ದು ಅಂದರೆ ನಮ್ಮ ಊರಿನಲ್ಲಿ ಸುತ್ತುವಂತ ಕತ್ತೆ ಮರಿಯಲ್ಲ, ಕೋವೇರುಗತ್ತೆ. ಕೋವೇರುಗತ್ತೆ ಅಂದರೆ, ಕೋ ಅಂದರೆ ರಾಜ, ರಾಜನು ಹತ್ತುವಂತ ಕತ್ತೆ. ಆ ಕಾಲದಲ್ಲಿ ರಾಜನು ಯುದ್ಧಕ್ಕಾಗಿ ಹೋದರೆ ಕುದುರೆಯಲ್ಲಿ ಹೋಗುವನು. ಅವನು ಜಯ ಹೊಂದಿ ಊರಿನೊಳಗೆ ಪಟ್ಟಣದೊಳಗೆ ಬರುವಾಗ ಆ ಕೋವೇರುಗತ್ತೆ ಅದರ ಮೇಲೆ ಕುಳಿತು ಬರುವನು. ರಾಜನು ಜಯ ಹೊಂದಿದನು ಎಂಬುದನ್ನು ತೋರ್ಪಡಿಸುತ್ತದೆ. ಹಾಗೆ ರಾಜನು ಕತ್ತೆಯ ಮೇಲೆ ಕುಳಿತು ಬರುವಾಗ ಜನರೆಲ್ಲರೂ ಆರ್ಭಟಿಸುವರು, ನಮ್ಮ ರಾಜ ಜಯ ಹೊಂದಿದನು ಎಂಬುದಾಗಿ. ಅದೇ ರೀತಿಯಾಗಿಯೇ ಯೇಸು ರಾಜನು ಕುಳಿತು ಬರುತ್ತಾನೆ. ಆತನು ಜಯ ಹೊಂದುವವನು, ಸೈತಾನನ ಮೇಲೆ ಜಯವನ್ನು ಹೊಂದುವನು. ಜಯವು ಡಿಕ್ಲೇರ್ ಮಾಡಲ್ಪಟ್ಟಿತು. ಇನ್ನು ಕೆಲವು ದಿನಗಳಲ್ಲಿ ಶಿಲುಬೆಯಲ್ಲಿ ಸೈತಾನನ ಮೇಲೆ ಜಯವನ್ನು ಹೊಂದುವನು. ಅದನ್ನು ಪ್ರಕಟಿಸುವಂತೆ ಆತನು ಕೋವೇರು ಕತ್ತೆಯ ಮೇಲೆ ಬರುತ್ತಾನೆ. ಜನಗಳೆಲ್ಲ ಅದನ್ನು ನೋಡಿದೊಡನೆ ಈತನೇ ನಮ್ಮ ರಾಜ, ಈತನೇ ಜಯ ಹೊಂದಿದನು ಎಂಬುದಾಗಿ ಉನ್ನತದಲ್ಲಿರುವಂತ ದೇವರನ್ನು ನೋಡಿ ಹೊಸನ್ನ ಎಂಬುದಾಗಿ ಹೊಗಳಿದರು. ಹೊಸನ್ನ ಎಂಬ ಶಬ್ದ ಹಲ್ಲೆಲೂಯ ಅಂದರೆ ನಮಗೆ ಗೊತ್ತು, ಕರ್ತನನ್ನು ಹೊಗಳುವುದು, ದೇವರನ್ನು ಸ್ತುತಿಸುವುದು. ಅದೇ ರೀತಿ ಯಹೂದ್ಯರು ದೇವರನ್ನು ಹೊಗಳುವುದಕ್ಕೆ ಉಪಯೋಗಿಸುವ ಒಂದು ಪದವೇ ಹೊಸನ್ನ ಎಂಬುದು, ದೇವರನ್ನು ಸ್ತುತಿಸುವುದು. ಅದೇ ರೀತಿಯಾಗಿ ಆರ್ಭಟಿಸಿ ಸ್ತುತಿಸಿದರಂತೆ. ನಮಗೊಬ್ಬ ರಾಜನು ಇದ್ದಾನೆ, ಆತನು ಜಯ ಹೊಂದಿದವನು, ಸೈತಾನನ ಮೇಲೆ ಜಯ ಹೊಂದಿದವನು, ನಮ್ಮ ಶತ್ರುವಾಗಿರುವ ಪಿಶಾಚಿಯನ್ನು ಕಾಲ ಕೆಳಗೆ ಜಜ್ಜಿದವನು, ಜಯ ಹೊಂದಿದ ದೇವರಾಗಿ ಆತನು ಇದ್ದಾನೆ. ಹೊಸನ್ನ ಎಂಬುದಾಗಿ ಆತನನ್ನು ಸ್ತುತಿಸುವಾಗ ಪಿಶಾಚಿ ನಡುಗುವನು. ಹೊಸನ್ನ ಎಂಬುದಾಗಿ ದೇವರನ್ನು ಸ್ತುತಿಸುವಾಗ ಆತನು ಜಯ ಹೊಂದಿದವನು ಎಂಬುದನ್ನು ಘೋಷಿಸುತ್ತೇವೆ. ಹೊಸನ್ನ ಎಂದು ಆರ್ಭಟಿಸುವಾಗ ನನ್ನ ರಾಜ ಜಯ ಹೊಂದಿದನು ಎಂಬುದನ್ನು ತೋರ್ಪಡಿಸುತ್ತೇವೆ. ಯಾವುದನ್ನು ಜಯಿಸಿದನು? ಪಿಶಾಚಿಯನ್ನು ಜಯಿಸಿದನು, ನಮ್ಮ ಶತ್ರುವಾಗಿರುವ ಸೈತಾನನ್ನು ಜಯಿಸಿದನು, ಅವನನ್ನು ಕಾಲ ಕೆಳಗೆ ಜಜ್ಜಿದನು. ಹಾಗಾದರೆ ಪಿಶಾಚಿ ನಡುಗುವನು. ಇದನ್ನು ನಾವು ಅರಿತುಕೊಳ್ಳುವಂತೆ ಇಂದು ಹೊಸನ್ನ ಎಂಬುದಾಗಿ ದೇವರನ್ನು ಸ್ತುತಿಸಬೇಕು. ಸರಿನಾ? ದೇವರನ್ನು ಸ್ತುತಿಸೋಣವಾ? ತಂದೆಯೇ, ನೀವು ಜಯ ಹೊಂದಿದ ರಾಜಾದಿ ರಾಜನು, ನಮ್ಮ ಶತ್ರುವಾಗಿರುವ ಪಿಶಾಚಿಯನ್ನು ಕಾಲ ಕೆಳಗೆ ಜಜ್ಜಿ ಹಾಕಿದವನು, ಅವನ ಬಲಗಳನ್ನು ಕಿತ್ತುಕೊಂಡವನು. ಉನ್ನತದಲ್ಲಿ ಹೊಸನ್ನ ಎಂಬುದಾಗಿ ನಾವು ನಿಮ್ಮನ್ನು ಸ್ತುತಿಸಿ ಆರ್ಭಟಿಸುತ್ತೇವೆ. ನಮ್ಮ ರಾಜನು ಜಯ ಹೊಂದಿದ ರಾಜನು, ನಮ್ಮ ರಾಜನು ನಮಗೆ ಜಯ ಕೊಡುವಂತ ರಾಜನು. ಏಸು ರಾಜನಿಗೆ ಹೊಸನ್ನ ಎಂಬುದಾಗಿ ನಾವು ಸ್ತುತಿಸಿ ಆರ್ಭಟಿಸುತ್ತೇವೆ. ಆಮೇನ್, ಆಮೇನ್.